Yes, Gubbi Vidhana Sabha Kshetra. Dinadinda dinakke ranaranga aagta iruvantadnu gamanista iruvantadu. Igagle S.R. Srinivas avaru Amok TV helidante Congress serpade aagiruvantadu. Congress adhikrutavagi serdanta S.R. Srinivas avaru ivattu Mannamma Deviya aashirvadadondige idi Gubbiya janateya beti madodakke mane mane sancharavanna shuru maadta idare. Nijakku kuda nalakku bari satatavagi solillada saradara antane ondu hesruvasi aagiruvanta S.R. Srinivas avarge 2023 ku jana ashte kaaturadinda gelisodakke kaayta idare anta ಅಮೋಕ್ ಟಿವಿ ಸಮೀಕ್ಷೆ ವರ ಹಾಕಿರುವಂತದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಎಸ್ ಸ್ವತಃ ಇವತ್ತು ಎಸ್ ಆರ್ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲಿಗೆ ಮಣ್ಣಮ್ಮ ದೇವಿ ಅಂದರೆ ತಂದೆ ಕಾಲದಿಂದಲೂ ಅಷ್ಟೇ ಪ್ರೀತಿ, ದೇವಿಗೆ ಅಷ್ಟೇ ಒಂದು ಶುದ್ಧ ರೀತಿಯಲ್ಲಿ ನಡ್ಕೊಳ್ತೀರಾ, ಏನು ಅನಿಸ್ತಾ ಇದೆ ಸರ್ ಪೂಜ್ಯ ತಂದೆಯವ್ರನ್ನ ನೆನೆಸ್ಕೊಳ್ಳೋದಾದ್ರೆ? ಬಹುಶಃ ಅವರು ಜೀವಿತದ ಅವಧಿಯಲ್ಲಿ ಅವರು ಪೂರ್ಣ ಪ್ರಮಾಣದಲ್ಲಿ ದೇವಿಯ ಸೇವೆಗೆ ಅವರು ಮುಡುಪಾಗಿಟ್ಟಿರ್ತಕ್ಕಂಥದ್ದು, ನಾವು ಕೂಡ ಆ ನಿಟ್ಟಿನಲ್ಲೇ ನಾವು ಸಾಗಿರ್ತಕ್ಕಂಥದ್ದು. ನಮ್ಮ ತಾಯಿ ಹೆಂಗೆ ಪ್ರೀತಿಸ್ತೀವೋ, ನನ್ನ ಜನ್ಮ ಕೊಟ್ಟ ತಾಯಿ ಹೆಂಗೆ ಪ್ರೀತಿಸ್ತೀವೋ, ನಾವು ಅವಳನ್ನೂ ಕೂಡ ಅಷ್ಟೇ ಪ್ರೀತಿಯಿಂದ ಪ್ರೀತಿಸ್ತೀವಿ. ಅವಳ ಕಾರ್ಯನ ನಾವು ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿ ಇದುವರೆಗೂ ಮಾಡ್ಕೊಂಬಂದಿರ್ತಕ್ಕಂಥದ್ದು. ನಮ್ಮ ಅಪ್ಪಾರು ಹಂಗೆ ಮಾಡ್ಕೊಂಬಂದಿದ್ದರು, ಅವರ ಅನುಪಸ್ಥಿತಿಯಲ್ಲಿ ನಾವು ಕೂಡ ಅದನ್ನು ಮುಂದುವರಿಸಿದ್ದೀವಿ. ಮೊದಲು ಇದು ಒಂದು ಮಣ್ಣಿನ ಗುಡ್ಡೆ ಇತ್ತು. ಮಣ್ಣಿಂದು ವರ್ಷ ವರ್ಷ ನಾವು ಜಾತ್ರೆ ಮಾಡಬೇಕಾದ್ರೆ ಆ ಮಣ್ಣನ್ನೆಲ್ಲ ಕೆಬ್ಬೆ ಮಣ್ಣು ಆ ಮಣ್ಣು ತಂದು ಅದನ್ನು ಎಲ್ಲ ಇದು ಮಾಡಿ ಅದಕ್ಕೆ ಸುಣ್ಣ ಬಣ್ಣ ಮಾಡಿ ಜಾತ್ರೆ ಮಾಡಿವು. ಅದು ಚಿಕ್ಕ ಇದರಲ್ಲಿತ್ತು. ಅವ್ರಿಗೊಂದು ಕಲ್ಪನೆ ಇತ್ತು ದೇವಸ್ಥಾನ ಕಟ್ಟಬೇಕು ಅಂತಕ್ಕಂಥದ್ದು. ಇಲ್ಲಿಗೊಂದು ತೇರಿರಲಿಲ್ಲ, ಅವೆಲ್ಲವನ್ನು ಕೂಡ ಅವರೇ ಮಾಡಿರ್ತಕ್ಕಂಥದ್ದು ಪೂರ. ಅದಕ್ಕೆ ಆ ರೋಡ್ ಒಂದು ಬಿಟ್ಟರೆ ಮಣ್ಣಮ್ಮನ ಕಾವಲು ಅಂತ ಹೇಳ್ಬಿಟ್ಟು 3.5-4,000 ಎಕರೆ ಜಮೀನೈತೆ. ಒಂದು ಕುಂಟೆ ಜಮೀನು ಆ ದೇವರಿಗೋಸ್ಕರ ಇರಲಿಲ್ಲ. ಈ ಜಮೀನು ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಆ ಮಧ್ಯದಾಗೆ ಆ ಕಡೆಗೆ. ಇದರಿಂದ ಪೂರ ಇಲ್ಲಿರ್ತಕ್ಕಂಥ ಎಲ್ಲ ಜಮೀನು ಕೂಡ ನಾವು ಪರ್ಚೇಸ್ ಮಾಡಿ ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಫಾದರು ಲಾಸ್ಟ್ ಟೈಮು ಈಗ 3 ವರ್ಷದ ಹಿಂದೆ ನಾನು ಆ ಕಡೆ ಬಾಗಿದ್ದು 4 ಎಕರೆ 18 ಕುಂಟೆನೋ 20 ಕುಂಟೆನೋ ಇತ್ತು. ಅದು ನಾನು 35 ಲಕ್ಷ ಕೊಟ್ಟಿದ್ದೆ ನನ್ನ ಸ್ವಂತ. ಇನ್ನು ದೇವಸ್ಥಾನ ದುಡ್ಡು ಅಲ್ಲಿ ಇಲ್ಲಿ ಭಕ್ತಾದಿಗಳು ಕೊಟ್ಟಿದ್ದ ದುಡ್ಡಲ್ಲಿ ಆ ಜಮೀನನ್ನ ಪರ್ಚೇಸ್ ಮಾಡಿ ದೇವಿಗೆ ಅರ್ಪಿಸಿರ್ತಕ್ಕಂಥದ್ದು. ನಾವು ವಿಶೇಷವಾಗಿ ನಮ್ಮ ಮನೆ ಮಂಥನದಲ್ಲಿ ಇದು 33 ಹಳ್ಳಿಗೆ ಸೇರಿರ್ತಕ್ಕಂಥ ದೇವರು ನಮ್ಮದು, ಒಬ್ಬರದೇ ಅಲ್ಲ. 33 ಹಳ್ಳಿ ಜನನೂ ಕೂಡ ಅಷ್ಟೇ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಈ ದೇವಿ ಬೆಳೀಲಿಕ್ಕೆ ಮತ್ತು ಈ ದೇವಸ್ಥಾನ ಅಭಿವೃದ್ಧಿ ಆಗೋಕ್ಕೆ ಎಷ್ಟು ಸಹಕಾರ ಕೊಡಬೇಕೋ ಅಷ್ಟು ಕೂಡ ನಮ್ಮನ್ನು ನಂಬಿ, ನಮ್ಮ ಫಾದರ್ನ ನಂಬಿ ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾವ್ರೆ. ಅವರೆಲ್ಲರ ಸಹಕಾರದಿಂದ ಇವತ್ತು ಈ ದೇವಸ್ಥಾನ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಇದೆ. ಆ ದೇವಸ್ಥಾನ ಹೆಂಗೆ ಅಭಿವೃದ್ಧಿ ಮಾಡ್ತಾ ಹೋದರೂ ನಮ್ಮನ್ನು ಕೂಡ ಅದೇ ಮಟ್ಟದಲ್ಲಿ ಅವಳು ಕೂಡ ಅಭಿವೃದ್ಧಿ ಆಗಲಿಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿದಾಳೆ. ಅದಕ್ಕೆ ನಮಗೆ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಮತ್ತು ಪ್ರೀತಿ ಈ ಮಣ್ಣಮ್ಮ ತಾಯಿ ಮೇಲೆ ಇರತಕ್ಕಂಥದ್ದು. ಸರ್, ಒಂದು ಗುಬ್ಬಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೋಟೆ ಕಟ್ಟಿದ್ದು ರಾಮೇಗೌಡರು ಅಂತ ಒಂದು ಮಾತಿದೆ. ಆ ಕಾಂಗ್ರೆಸ್ ಕೋಟೆಗೆ ನೀವು ಮತ್ತೆ ಹೆಜ್ಜೆ ಇಟ್ಟಿದ್ದೀರಾ, ಆ ಕೋಟೆ ಮೇಲೆ ಬಾವುಟ ಹಾರಿಸ್ತೀರಾ ಕಾಂಗ್ರೆಸ್ದು? ಸರ್, ಅದನ್ನು ನಾನು ಹೇಳಲಿಕ್ಕೆ ಬರೋಕ್ಕಾಗಲ್ಲ. ಇಲ್ಲಿ ಕಾಂಗ್ರೆಸ್ ಅಂತೂ ಅವರು ನಿರಂತರವಾಗಿ 27 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಂಥದ್ದು. ಕಾಂಗ್ರೆಸ್ ಅಂದರೆ ಅವರು ಅಂದರೆ ಕಾಂಗ್ರೆಸ್ ಪ್ರಮಾಣದಲ್ಲಿ ಅವರು ಕಾಂಗ್ರೆಸ್ ಬಗ್ಗೆ ಒಲವನ್ನು ಇಟ್ಕೊಂಡಿದ್ದಂಥವ್ರು. ಲಕ್ಕಪ್ಪನವ್ರ ಕಾಲದಿಂದಲೂ ಕೂಡ ಕೆಲಸ ಮಾಡ್ಕೊಂಬಂದಿದ್ದಂಥವ್ರು. ಅವರು ನಿರೀಕ್ಷಿತವಾಗಿ 5 ಬಾರಿ ಅವರು ಟಿಕೆಟ್ಗೆ ಬಸವರಾಜವ್ರವ್ರು ಕರ್ಕೊಂಡೋದ್ರು ಡೆಲ್ಲಿಗೆ, ಟಿಕೆಟ್ ಕೊಡಲಿಲ್ಲ. ಲಾಸ್ಟ್ ಟೈಮು ಅವರು 99ನಲ್ಲಿ ಅವರು ಡೆಲ್ಲಿಗೆ ಹೋದಾಗ ನಾನೇ ಫ್ಲೈಟ್ ಟಿಕೆಟ್ ಎಲ್ಲ ಕೊಡಿಸಿ ಕಳಿಸಿ ಎಲ್ಲ ಮಾಡಿಸಿದ್ದೆ. ಅವ್ರು ನೈಟ್ ಒಂದು ದಿವಸ ಫೋನ್ ಹಾಕಿರು ಬಸವರಾಜ್ಗೆ ಹೇಳ್ಬಿಡು ಅವ್ರು ಬರ್ಕೊಟ್ಟು ನನಗೆ ಟಿಕೆಟ್ ಕೊಡ್ತಾರೆ ಅಂತ. ನಾನು ಬಸವರಾಜ್ ಅವ್ರಿಗೆ ಫೋನ್ ಹಾಕಿದೆ, ಏನಾರು ಮಾಡಿ ಕೊಡಿಸಿ ಅಂತ. ಇಲ್ಲ ಕಣೆ, ಆಗೋದೇ ಇಲ್ಲ, ಶಿವರಂಜಪ್ಪ ಅವ್ರು ಬಿಡ್ತಾರೇ, ನನ್ನ 6 ತಾಲೂಕಲ್ಲಿ ನನ್ನ ಸೋಲಿಸ್ಬಿಡ್ತಾನೆ ಅವಯ್ಯ, 6 ತಾಲೂಕಿಗೆ ಅವ್ರವೇ ಆದ ಓಟಿದ್ದಾವೆ, ಕೊಡೋಕ್ಕಾಗಲ್ಲ ಕಣೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವರು ಫೋನ್ ಇಟ್ಬಿಟ್ರು. ನಾನು ನಮ್ಮ ಫಾದರ್ಗೆ ಬನ್ನಿ ಆಯಿತು ಹೋಗಲಿ ಅವ್ರು ಪಡಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ವಾಪಸ್ ಕರೆಸ್ಕೊಂಡೆ. ನಾನು ಏರ್ಪೋರ್ಟಿಗೆ ಕಾರ್ ಕಳಿಸ್ದೆ, ಬಂದರು. ನಾನೀಗ ಇರ್ತಕ್ಕಂಥ ಮನೆ ಮೂಲೆಯಲ್ಲಿ ಬಂದು ನಿಂತ್ಕೊಂಡ್ರು, ಬನ್ನಿ ಟೀ ಕುಡಿಯೋಣ ಅಂತ ಒಳಗೆ ಕರೆದೆ, ಬರಲಿಲ್ಲ. ನಮ್ಮ ಅಪ್ಪಾಜಿ ಕೈ ಕಣ್ಣ ನೀರು ಹಾಕೊಂಬಿಟ್ರು, ನನಗೆ ಮೋಸ ಮಾಡಿಬಿಟ್ರು ಬಸವರಾಜು ಅವರು ಅಂತ ಹೇಳ್ಬಿಟ್ಟು. ನನಗೆ ನೀವು ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ ಅಂತಂದೆ. ಅವರು ನಾನು ಇಲ್ಲಪ್ಪ, ನಾನು ನಿಂತ್ಕೊಳ್ಳೋದು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತಂದರು. ನಾನು ಆ ಮೂಲತಃ ನಾನು
ಬಸವರಾಜು ಅವರ ಚುನಾವಣೆಯಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮ ಅಪ್ಪಾಜಿ ಏನು ಹೇಳ್ತಿದ್ರು ಅವರು ಹೇಳಿದ ಕೆಲಸಗಳು ಮಾಡ್ತಿದ್ದೆ, ಬಿಟ್ಬಿಟ್ರೆ ಚುನಾವಣೆ ಸಂದರ್ಭ ಬಂದಾಗ ಚುನಾವಣೆ ಮಾಡ್ತಿದ್ದೆ ಅಷ್ಟು ಬಿಟ್ಟರೆ ನಾನು ಮೂಲತಃ ರಾಜಕಾರಣಿ ಆಗಿರಲಿಲ್ಲ. ನನಗೆ ನಮ್ಮ ಅಪ್ಪಾಜಿ ಕಣ್ಣಲ್ಲಿ ನೀರು ಹಾಕಿದ್ದು ಭಾರಿ ಬೇಜಾರಾಯಿತು. ಆ ಒಂದು ಕಾರಣಕ್ಕೆ ವೀರಣ್ಣಗೌಡ್ರನ್ನ ಕರ್ಕೊಂಡೋಗಿ ಇದೇ ಚಿಕ್ಕರಂಗಯ್ಯ ನಾವೆಲ್ಲ ಮುಖಂಡರು, ಬೆಟ್ಟಸ್ವಾಮಿ ಅವರು, ನರಸಿಂಹಣ್ಣರು, ಅಶೋಕಿಯವರು ಎಲ್ಲ ಮುಖಂಡರುಗಳು ನಾವು ಪ್ರತಿ ಗ್ರಾಮಕ್ಕೂ ಹೋಗಿ ಹಿಂಗಾಗ್ತಾಯಿದೆ, ಇಲ್ಲೇನಾದರೂ ಬದಲಾವಣೆ ಮಾಡಲೇಬೇಕು, ಎಲ್ಲರೂ ಸಹಕಾರ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಫಸ್ಟ್ ಕೇಳಿದೆ. ಎಲ್ಲ ಇಡೀ ಗ್ರಾಮದಲ್ಲಿ ನಾವು ಒಂದು 5-6 ದಿವಸ ಎಲ್ಲ ಗ್ರಾಮಕ್ಕೂ ಹೋಗಿ ಟೂರ್ ಮಾಡಿದೆ. ಟೂರ್ ಮಾಡಿ ಆದಮೇಲೆ ಎಲ್ಲರೂ ಇಲ್ಲ ಏನಾರು ಮಾಡಿ ನಿಂತ್ಕೊಳ್ಳಿ, ನಾವೆಲ್ಲ ಸಹಕಾರ ಕೊಡ್ತೀವಿ, ನಿಲ್ಲಿಸಿ ಯಾರನ್ನಾರು ಒಬ್ಬರನ್ನ ಅಂದರು. ಆವಾಗ ವೀರಣ್ಣಗೌಡ್ರಿಗೆ ಜನತಾ ಪಕ್ಷದಲ್ಲಿ ಟ್ಯಾಕ್ಟ್ರಿ ಗುರ್ತಿಗೆ ಬಿ ಫಾರಂ ತಂದು ನಿಲ್ಲಿಸಿ ಬೇರೆಯವರು ಗೆಲ್ಬೋದು ಈ ತಾಲೂಕಿನಲ್ಲಿ ಅಂತಕ್ಕಂಥದ್ದನ್ನ ಫಸ್ಟ್ ಟೈಮು 1999 ವೀರಣ್ಣಗೌಡ್ರನ್ನ 4036 ಓಟ್ಗಳ ಮುಖೇನ ಗೆಲ್ಸೋ ಮುಖೇನ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಗೆಲ್ಲಿಸ್ತು. ಆವಾಗಲೂ ನಮ್ಮ ಅಪ್ಪಾಜಿ ನಾನು ಕಾಂಗ್ರೆಸ್ಗೆ ಮಾಡ್ತೀನಿ ಅಂತಿದ್ರು. ನನ್ನ ಮಗನ ಕರ್ಕೊಂಡೋಗಿ ಬೇಕಾದ್ರೆ ನಾನಂತೂ ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ ಅನ್ನೋರು. ಅಷ್ಟು ಅವರು ಕಾಂಗ್ರೆಸ್ ಬಗ್ಗೆ ಒಲವಿಟ್ಕೊಂಡಿದ್ದಂಥವ್ರು. ಮೊನ್ನೆ ಅವ್ನು ನಾನು ಹಾಸ್ಪಿಟ್ಲಿಗೆ ಹುಷಾರಿಲ್ಲ ಸೇರಿಸಿದ್ದೆ. ನಾನು ಹೋಗಿ ಮಾತನಾಡಿಸ್ತಾ ಹೋದಾಗ ಪಾಪ ಅವರು ನೀನು ಕಾಂಗ್ರೆಸ್ಸಿಗೆ ಬಂದುಬಿಟ್ಟಿದ್ಯಾ, ನೀನು ಕಾಂಗ್ರೆಸ್ಸಿಗೆ ಒಂದ್ಸರಿ ಗೆಲ್ಲೋದನ್ನ ನಾನು ನೋಡಬೇಕು, ನನ್ನ ಉಳಿಸು ಅನ್ನೋರು. ನಾನು ದೈವ ಕೃಪೆ ಉಳಿಸೋಕ್ಕಾಗಲಿಲ್ಲ ಅಷ್ಟೇ. ಸರ್, ಒಂದು ಈ ಗೆಲುವು ನಿಮ್ಮ ತಂದೆಯವ್ರಿಗೆ ಸಮರ್ಪಣೆ ಮಾಡ್ತೀರಾ, 2023 ಗೆಲುವು? ನೋಡೋಣ, ನನ್ನ ಹೆಂಗೆ ಹೇಳೋಕ್ಕಾಗುತ್ತೆ. ನಾನು ಗೆದ್ದ ಮೇಲೆ ಅದ್ರ ಬಗ್ಗೆ ಮಾತನಾಡ್ಬೋದು. ಇದು ಒಂದು ರೀತಿ ಸವಾಲೇ ಸರ್, ಯಾಕೆಂದರೆ ನಿಮ್ಮ ತಂದೆಯವ್ರಿಗೆ ಕಾಂಗ್ರೆಸ್ ಟಿಕೆಟ್ನ ಏನು ಸವಾಲಾಗಿ ಒಂದು ಟಿಕೆಟ್ನ ತಪ್ಪಿಸ್ತಾರೆ, ಇದು ನಿಮ್ಗೆ ಒಂದು ರೀತಿ ಸವಾಲು ಅನಿಸುತ್ತೆ. ಯಾವ GS ಬಸವರಾಜು ನಿಮ್ಮ ತಂದೆಗೆ ಟಿಕೆಟ್ ಕೈ ತಪ್ಪಿಸಿದ್ರು ಅದೇ ಕಾಂಗ್ರೆಸ್ನಲ್ಲಿ ಈಗ 2023 ಟಿಕೆಟ್ ತರ್ತಾ ಇದ್ದೀರಾ? ಇದೊಂದು ರೀತಿ ಒಂದು ಸವಾಲು ಮತ್ತು ನಿಮ್ಮ ತಂದೆಯ ಕನಸನ್ನು ನನಸು ಮಾಡುವಂಥದ್ದು ಈಗೊಂದು ಅಲ್ಲ ಇರ್ಬೋದು. ನಾವು ಹಂಗೆ ಅನ್ಕೊಂಡು ಹೋಗ್ತೀವಿ, ಮತದಾರರ ಭಾವನೆಗಳು ಹೆಂಗಿರ್ತವೋ ಹೇಳಕ್ಕೆ ಬರಲ್ಲ. ನಾ ಈ ಅಲ್ಟಿಮೇಟ್ಲಿ ವ್ಯವಸ್ಥೆ ಒಳಗೆ ಮತದಾರರುಗಳೇ ಸಾರ್ವಭೌಮರು, ಅವರು ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅವರು ಆಶೀರ್ವಾದ ಮಾಡಿದಾಗ ನಾವು ಮುಂದಿನ ಮಾತಾಡ್ಬೋದು. ನಾನು ನನ್ನ ಅಪೀಲ್ ಏನಿದೆಯೋ ಅದನ್ನು ಮತದಾರರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ಬೋದು. ಮತದಾರರಲ್ಲಿ ನಾನು ವಿನಂತಿ ಮಾಡ್ಕೊಬೋದು, ಅದನ್ನು ನಾನು ಮಾಡ್ತಾ ಹೋಗ್ತೀನಿ. ಅಲ್ಲ ಸರ್, ಈಗ JDS ಕೋಟೆಯಿಂದ ಕಾಂಗ್ರೆಸ್ಸಿಗೆ ಬಂದಿರೋದು ಏನಾದರೂ ನಿಮಗೆ ಇನ್ನೂ ಕೂಡ ಕೊರಗಿದೆಯಾ? ಇನ್ನು JDSನಲ್ಲಿ ಕಟ್ಟಿ ಬೆಳೆಸ್ದೆ, ಈ ಕೋಟೆಯನ್ನು ಸೃಷ್ಟಿ ಮಾಡಿದೆ, ಬಾವುಟ ಹಾರಿಸ್ದೆ, ಈ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ ಬಾವುಟ ಹಿಡಿಬೇಕು, ಏನಾದರೂ ಒಂದು ಸ್ವಲ್ಪ ಏನಾದರೂ ಅದ್ರ ಬಗ್ಗೆ? ನಾನು ಅದನ್ನು ಸುಮಾರು ಸಾರಿ ಹೇಳಿದ್ದೀನಿ, ನಾನು JDS ಬಿಡ್ತೀನಿ ಅನ್ನೋ ಭಾವನೆ ಯಾವತ್ತು ಇಟ್ಕೊಂಡಿರಲಿಲ್ಲ, ಬಿಡಬೇಕು ಅಂತ ಮನಸ್ಸಿನಲ್ಲೂ ಅನ್ಕೊಂಡಿರಲಿಲ್ಲ. ನನಗೂ ಕುಮಾರಸ್ವಾಮಿ ಅವ್ರಿಗೂ ಅಂಥ ದೊಡ್ಡ ಕಂದಕ ಏನು ಉದ್ಭವ ಆಗಿರಲಿಲ್ಲ. ಅವರು ಬೇಕು ಅಂತ ಮಾಡಿದ್ರು ಅಂತ ನನಗನ್ಸುತ್ತೆ. ಅವರು ಒಂದು ಸ್ವಲ್ಪ ಚಾಡಿ ಮಾತುಗಳು ಕೇಳೋದು ಜಾಸ್ತಿ. ನಾನು ಇರ್ತಕ್ಕಂಥ ವಿಚಾರವನ್ನು ಅವರಿಗೆ ಯಾವತ್ತು ಹೇಳಬೇಕಾದ್ರೂ ನೇರವಾಗಿ ಹೇಳೀನಿ. ಅದು ಅವರಿಗೆ ಸೇರ್ಸೋಕ್ಕಾಯಿತು ಇಲ್ವೋ ಗೊತ್ತಿಲ್ಲ. ಅವ್ರಿಗೂ ನಾನು ಇರ್ತೀನಿ ಅಂತ ಅಂದ್ರೂ ಅವರೇ ಬಂದು ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ತಾರೆ ಅಂದರೆ, ಈಗ GT ದೇವೇಗೌಡಂಗೆ ಹೋಗಿ ಅವರೇ ರಿಕ್ವೆಸ್ಟ್ ಮಾಡ್ಕೊಂಡು ಪಾರ್ಟಿಗೆ ಸೇರ್ಸ್ಕೊಂತಾರೆ. ನನಗೆ ನಾನು ಈ ಪಕ್ಷದಲ್ಲಿ ಇರ್ತೀನಿ ಅಂತಲೇ ನಿಮ್ಮ ಮಾಧ್ಯಮದಲ್ಲೆಲ್ಲ ನಾನು ಹೇಳಿರ್ತಕ್ಕಂಥದ್ದು, ನಮಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಐತೆ, ಸರಿ ಮಾಡ್ಕೊಂಡು ಹೋಗ್ತೀನಿ ಅಂತ. ನಾನು ಸರಿ ಮಾಡ್ಕೊಳಕ್ಕೆ ಹೋದರೂ ಕೂಡ ಅವರು ಸರಿ ಮಾಡ್ದಲ್ಲೇ ಅವರೇ ತಮ್ಮ ಕ್ಯಾಂಡಿಡೇಟ್ ಹಾಕಿದ್ರಿಂದ ನಾನು JDS ಬಿಟ್ಟಿದ್ದಷ್ಟೇ, ಇಲ್ಲದ್ರೆ ನಾನೇನು JDS ಬಿಡ್ತಿರ್ಲಿಲ್ಲ. ಸರ್, ಮೊದಲಿಂದಲೂ ಯಾರಿಗೆ ಗೌರವ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ದೇವೇಗೌಡರಿಗೆ ಮಾತ್ರ ಗೌರವ ಕೊಡ್ತಿದ್ರೆ. ಒಂದು ಮಾತು ದೇವೇಗೌಡರು ನಿಮ್ಮನ್ನು ಕರೆಯೋ ಪ್ರಯತ್ನ ಮಾಡಲಿಲ್ವಾ? ನೀವು ಕೂಡ ದೇವೇಗೌಡರಿಗೆ ಅವರ ಮಾತನ್ನು ಕೇಳಿಸ್ಕೊಳ್ಳುವಂಥದ್ದೇನು ಮಾಡಲಿಲ್ವಾ? ಇಲ್ಲ, ನಾನು ಮುಖಾಮುಖಿ ದೇವೇಗೌಡರನ್ನು ಫೇಸ್ ಮಾಡೋಕ್ಕೆ ನನ್ನ ಕೈಗೆ ಸಾಧ್ಯ ಆಗ್ತಿರಲಿಲ್ಲ. ಅವರ ನನ್ನ ಮಧ್ಯೆ ಇದ್ದಂಥ ಬಾಂಧವ್ಯ ಆ ರೀತಿ ಇದ್ದಂಥದ್ದು. ನನಗೆ ಕುಮಾರಸ್ವಾಮಿ ಅವರು ಬಂದು ಇಲ್ಲಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ ಮೇಲೆ ನನಗೆ ಮಾನಸಿಕವಾಗಿ ಅಪಕ್ಷದಿಂದ ದೂರ ಆದಂಗೆ ಆಗೋಯ್ತು. ನನಗೆ ನನ್ನ ಆತ್ಮಗೌರವಕ್ಕೆ ದೊಡ್ಡ ಪೆಟ್ಟು ಬಿದ್ದಂಥದ್ದು. ನನಗೆ ದೇವೇಗೌಡರು ಸುಮಾರು ಸಾರಿ ನನ್ನ ಮೀಟ್ ಮಾಡಲಿಕ್ಕೆ, ಅವರು ನನ್ನ ಕರೆದು ಮಾತನಾಡೋಕ್ಕೆ ಪ್ರಯತ್ನ ಪಟ್ಟರು, ಇಲ್ಲ ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಆದರೆ ನನಗೆ ದೇವೇಗೌಡರನ್ನ ಫೇಸ್ ಮಾಡೋಕ್ಕೆ ಧೈರ್ಯ ಇರಲಿಲ್ಲ, ಶಕ್ತಿ ಇರಲಿಲ್ಲ. ಅವ್ರ ಮುಂದೆ ನಾವು ಕೂತ್ಕೊಂಡು ಮಾತಾಡೋವಂಥಕ್ಕೂ ಆಗ್ತಿರಲಿಲ್ಲ. ಅಲ್ಲ ಸರ್, ಒಂದು JDSಯಿಂದ ಸಮೀಕ್ಷೆ ನಡೆಯುತ್ತೆ, BJPಯಿಂದಲೂ ಸಮೀಕ್ಷೆ ನಡೆಯುತ್ತೆ ಕ್ಷೇತ್ರದಲ್ಲಿ, ಆದರೆಲ್ಲ ಒಂದು ಕಡೆ JDS ಅಭ್ಯರ್ಥಿ ನಿಮ್ಮ ವಿರುದ್ಧವಾಗಿ ಎದುರಾಳಿಯಾಗಿ ಅವರು ಆಗಲ್ಲ ಅನ್ನುವಂಥದ್ದಿಂದ ಸಾರಾ ಮಹೇಶ್ ಅವರು ಕೂಡ ನಿಮಗೆ ಟ್ರೈ ಮಾಡ್ತಾರೆ, ಯಾಕೆ ಸರ್ ಸಾರಾ ಮಹೇಶ್ ಅವರು ಮಾತು ಏನು ಹೇಳಿದ್ರು, ಯಾಕೆ ನೀವು ಅವ್ರ ಮಾತನ್ನು ಕೂಡ ಇದು ಮಾಡಿಲ್ಲ? ಇಲ್ಲ, ನಾನು
ನನಗೆ ನಾನು ಇವತ್ತೆಲ್ಲ ನಾನು ಹುಡುಗನಿಂದಲೂ ಅಷ್ಟೇ ನಮ್ಮ ಅಪ್ಪ ತಪ್ಪು ಅನಿಸಿದ್ರು ನಮ್ಮ ಅಪ್ಪ ಮಾಡೋ ತಪ್ಪು ಅನಿಸಿದ್ರು ನಾನು ಅದನ್ನ ಖಂಡಿಸ್ತಿದ್ದೆ. ನಾನು ನಮ್ಮಪ್ಪ ಏನಾರ ನನಗೆ ವ್ಯತಿರಿಕ್ತವಾಗಿ ಅವ್ರು ಮಾಡ್ತಕ್ಕಂಥ ಸರಿ ಇಲ್ಲ ಅಂತಂದರೆ ಅವರು ಸೀದಾ ಗುಬ್ಬಿಗೆ ಬರಬೇಕಾದ್ರೆ ಮಲ್ಸಂದ್ರದ ಮೇಲೆ ಗುಬ್ಬಿಗೆ ಹೋಗುವಂತ ಅಂತಂದರೆ ಅವ್ರು ಹೇಳಿರಲ್ಲ ಸರಿಯಾಗಿ ಹೇಳಿಲ್ಲ ಅಂತ ಹೇಳ್ಬಿಟ್ಟು ನಾನು ಚೋಳೂರಿಗೆ ಹೋಗಿ ಚೋಳೂರು ನಿಟ್ಟೂರಿಗೆ ಹೋಗಿ ದೊಡ್ಡಿರಿಂದ ಗುಬ್ಬಿ ಬರೀನಿ. ಆ ಥರ ನಾನು ಇವತ್ತಲ್ಲ ಅದು ನಾನು ಹುಡುಗನಿಂದಲೂ ಆ ಥರ ಬೆಳೆಸ್ಕೊಂಬಂದ್ಬಿಟ್ಟಿದ್ದೆ. ನನಗೆ ಯಾರೂ ಏನೇ ಹೇಳಿದ್ರು ಕೂಡ ಇವರು ಮಾಡಿದ್ದಂಥದ್ದು ನನ್ನ ಮನಸ್ಸಲ್ಲಿ ನನ್ನ ಆತ್ಮಗೌರವಕ್ಕೆ ದೊಡ್ಡ ಪೆಟ್ಟು ಬಿದ್ದಂಥದ್ದು. ನಾನು ಚುನಾವಣೆ ಗೆಲ್ಲೋಕ್ಕೆ ಮತ್ತು ನಾನು ಅದು ಅನುಕೂಲ ಪಡ್ಕೊಳಕ್ಕೆ ನಾನು ಇನ್ನೊಂದು ಏನೋ ಪಡ್ಕೊಳಕ್ಕೋಸ್ಕರ ನನ್ನ ವ್ಯಕ್ತಿತ್ವ ಮಾರ್ಕೊಂಡು ನಾನು ಈ ಸಾರ್ವಜನಿಕ ರಂಗದಲ್ಲಿ ಇರಬೇಕು ಅಂತ ಯಾವತ್ತೂ ಅನ್ಕೊಂಡವನು ಅಲ್ಲ. ಇದರಿಂದ ನಾನೇನು ಗಳಿಸ್ಬೇಕು ಅಂತಲೂ ಇಲ್ಲ. ನಾನು ಹಣ ಗಳಿಸ್ಬೇಕು ಮತ್ತೊಂದು ಮಾಡಬೇಕು ಆ ಥರ ಆಸ್ತಿ ಮಾಡಬೇಕು ಅನ್ನೋದು ಏನೂ ಇಲ್ಲವೇ ಇಲ್ಲ ನನಗೆ. ನಾನು ಪೊಲಿಟಿಕ್ಸ್ಗೆ ಬರೋದಕ್ಕೆ ಮೊದಲೇ ಎಲ್ಲ ಮಾಡಿಕೊಂಡು ಬಂದಿದ್ದಂತನು. ಅವತ್ತು ಎಷ್ಟು ಮಾಡಿದ್ನೋ ಅಡಿಕೆ ಗಿಡ ತೆಂಗಿನ ಗಿಡ ಇಲ್ಲಿರೋ ಎಲ್ಲ ನನ್ನ ಸುತ್ತ ಇರತಕ್ಕಂಥ ರೈತರಿಗೆಲ್ಲ ಗೊತ್ತೈತೆ. ಅಷ್ಟೇ ಬಿಟ್ಟರೆ ಇನ್ನೊಂದು ಕುಂಟೆನೂ ನಾನು ಹೆಚ್ಚಿಗೆ ಮಾಡೋಕ್ಕಾಗಿಲ್ಲ. ಅವತ್ತು ನಾನು ಬರೋದಕ್ಕೆ ಮೊದಲೇ ನಾನು ಮನೆ ಕಟ್ಕೊಂಡಿದ್ದೆ, ನನ್ನ ತಮ್ಮಂಗೂ ಮನೆ ಕಟ್ಕೊಟ್ಟಿದ್ದೆ, ನಮ್ಮ ಅಣ್ಣಂಗೂ ಮನೆ ಕಟ್ಕೊಟ್ಟಿದ್ದೆ, ಅವರಿಗೆ ಮಸ್ತಾಂಗ್ ಸೈಟ್ಗಳು ಕೊಡಿಸಿದ್ದೆ, ಎಲ್ಲ ಮಾಡಿದ್ದೆ. ಅವತ್ತು ಮಾಡಿರೋದು ಬಿಟ್ಟರೆ ಇವತ್ತು ನಾನು ಒಂದು ಸೈಟು ನಾನು ತಗೊಳಕ್ಕಾಗಿಲ್ಲ. ನಾನು ಇದರಿಂದ ಏನು ಗಳಿಸ್ಬೇಕು ಅಂತ ಬಂದವರಲ್ಲ, ನಮ್ಮ ಅಪ್ಪಾರಿಗೆ ಹಿಂಗೆ ಮೋಸ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಸೇಡ್ ತೀರಿಸ್ಕೊಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಪಾಲಿಟಿಕ್ಸಿಗೆ ಬಂದನು. ನಾನೇನು ಮೂಲತಃ ಪೊಲಿಟಿಷಿಯನ್ ಅಲ್ಲ. ನಾನು ಓದ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಪೊಲಿಟಿಷಿಯನ್ ಅಂತಂದರೆ ನಮ್ಮದೇ ಆದಂಥ ಒಂದು ಸರ್ಕಲ್ ಇತ್ತು, ಆ ಸರ್ಕಲ್ ಏಟ್ ಮಾಡಿವ ನಾವು ಪೊಲಿಟಿಷಿಯನ್ ಈ ಸಮಾಜ ಹಾಳು ಮಾಡ್ತಾರೆ ಅಂತ. ಅಂಥ ಪರಿಸ್ಥಿತಿಯಲ್ಲಿ ಇದ್ದಂಥವನು ನಮ್ಮ ಅಪ್ಪನಿಗೋಸ್ಕರ ನಾನು ನಮ್ಮ ಅಪ್ಪಂಗೆ 5 ಸಾರಿ ಕರ್ಕೊಂಡೋಗಿ ಅನ್ಯಾಯ ಮಾಡಿರೋ ಬಸವರಾಜು ಅಂತ ಒಂದೇ ಒಂದು ಕಾರಣಕ್ಕೆ ಈ ಚುನಾವಣೆಗೆ ಏನಾದರೂ ಮಾಡಿ ಅವರಿಗೆ ಬುದ್ಧಿ ಕಲಿಸಲೇಬೇಕು ಅಂತ ನಾನು ಈ ಚುನಾವಣೆಗೆ ಬಂದಂತನು. ಅದಾದ ಬಸವರಾಜು ಈಗ ಬಿ ಜೆ ಪಿಯನ್ನು ಇಲ್ಲಿ ಗೆಲ್ಲಿಸ್ಬೇಕು, ಬಿ ಜೆ ಪಿ ಒಳ್ಳೆ ಕ್ಯಾಂಡಿಡೇಟ್ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಸರ್, ನನ್ನ ವಿರುದ್ಧ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ಎಷ್ಟು ಜನ ಕ್ಯಾಂಡಿಡೇಟ್ ಆಗ್ತಾರೆ, ಯಾರು ಕ್ಯಾಂಡಿಡೇಟ್ ಆಗ್ತಾರೆ, ಯಾರು ನಿಂತವ್ರೆ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಾನು ಚುನಾವಣೆ ಶುರುವಾಯಿತು ಅಂತಂದರೆ ನೀವು ಕುದುರೆಗೆ ಕಣ್ಣಿಗೆ ಇದನ್ನು ಹಾಕ್ತಾರಲ್ಲ, ಹಾಗೆ ನಾನು ಬರೀ ಮತದಾರ ಹೋಗ್ತಾ ಇರ್ತೀನಿ, ನಾನು ಕಾರ್ಯಕರ್ತನ ಇಟ್ಕೊಂಡಿರ್ತೀನಿ, ನಮ್ಮ ಮುಖಂಡರು ನೋಡ್ತಾ ಇರ್ತೀನಿ. ಬಿಟ್ಟುಬಿಟ್ರೆ ವಿರೋಧ ಯಾರಿದ್ದಾರೆ, ಯಾರು ನಿಂತವ್ರೆ, ಅವ್ರು ಏನು ಮಾಡ್ತಾರೆ, ಅದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅಲ್ಲ, ಒಳಜಗಳ ಬಿ ಜೆ ಪಿ ಒಳಜಗಳ ಈ ಬೆಟ್ಸ್ವಾಮಿಗೂ ದಿಲೀಪ್ಗೆ ಇರುವಂಥ ಒಳಜಗಳ ಏನಾದ್ರು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ? ನಾನು ಅದರಿಂದ ಇದಕ್ಕೆ ಪ್ಲಸ್ ಆಗುತ್ತೆ, ಇದರಿಂದ ಅದಕ್ಕೆ ಪ್ಲಸ್ ಆಗುತ್ತೆ ಅಂತ ಚುನಾವಣೆ ಮಾಡೇ ಇಲ್ಲ. ಅವ್ರಿಗೆ ಸೇರಿದ್ದು ಅವ್ರದ್ದು, ನಮಗೆ ನಮ್ಮ ಕೆಲಸ ನಂದು. ನಮ್ಮಲ್ಲಿ ಸಮರ್ಥವಾಗಿ ಹೋರಾಟ ಮಾಡೋಂಥ ಕಾರ್ಯಕರ್ತರಿದ್ದಾರೆ. ಸರ್, ನಿಮ್ಗೆ ಯಾರು ಸರ್ ಎದುರಾಳಿ ಸಲ ಜೆ ಡಿ ಎಸ್ ಬಿ ಜೆ ಪಿನ? ನಾನು ಈಗ 4 ಚುನಾವಣೆಗೂ ನನಗೆ ಬಿ ಜೆ ಪಿನೇ ಎದುರಾಳಿ ಆಗಿರ್ತಕ್ಕಂಥದ್ದು, ಈಗಲೂ ಬಿ ಜೆ ಪಿನೇ ಎದುರಾಳಿ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅಲ್ಲ ಸರ್, ಈಗ ಜೆ ಡಿ ಎಸ್ ನಿಮಗೆ ಕ್ಷೇತ್ರದಲ್ಲಿ ನಿಮಗಿರೋಂಥ ಅಭಿಮಾನಿಗಳ ಸಂಖ್ಯೆ, ಜೆ ಡಿ ಎಸ್ ಕಾರ್ಯಕರ್ತರು ರಾಜೀನಾಮೆ ಕೊಟ್ಟು ನಿಮ್ಮ ಕಡೆ ಬರ್ತಾ ಇದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಈಗ ಮೂಲ ಪ್ರಶ್ನೆ ನಮ್ಮ. ಸರ್, ನನಗೆ ನಾನು ನಿನ್ನೆ ಮೊನ್ನೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಫೋನ್ ಹಾಕಿದ್ದೀನಿ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಉರುಪಾಗಿ ಇದ್ದಾರೆ, ಅವರು ಎಲ್ಲರೂ ಕೂಡ ನನ್ನ ಜೊತೆಲಿ ಸಹಕಾರ ಕೊಡೋಕ್ಕೆ ಸಿದ್ಧರಾಗಿದ್ದಾರೆ. ಕೆಲವರು ಇಬ್ಬರು ಇಬ್ಬರು ಮಾತ್ರ ಆ ಥರ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡ್ತಾವ್ರೆ. ಅವರು ಕಾಂಗ್ರೆಸ್ ಬಿಡಲ್ಲ, ಆದರೆ ಇವರಿಂದ ಸೋಲಿಸ್ತೀವಿ ಅಂತ ಹೇಳ್ಕೊಂಡು ತಿರುಗ್ತಾ ಇರೋರು ಅಂತ ನಾನು ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು. ಸೋಲು ಗೆಲ್ಲಿಸೋಕ್ಕೆ ಯಾರು ಒಬ್ಬ ವ್ಯಕ್ತಿ ಕೈಲಿರೋದಾದರೆ ಎಲ್ಲರೂ ಅವರೇ ನಿಂತ್ಕೊಂಡು ಗೆದ್ದುಬಿಡೋರು, ಮತದಾರರೇ ಅಲ್ಟಿಮೇಟಾಗಿ ಸೋಲು ಗೆಲ್ಲುವ. ನೀವೊಂದು ಮಾತು ಹೇಳಿದ್ರಿ, ವನಗಿರಿಗೌಡ ಯಾವುದೋ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಿಂತ್ಕೊಂಡು ಗೆಲ್ಲೋದಕ್ಕಾಗಲ್ಲ, ಈಗ ನನಗೆ ಬಂದು ಸೋಲಿಸ್ತೀನಿ ಅಂತ ಅಂತಾರೆ ಅಂತ ನೆನಪಿದೆಯಾ ಸರ್ ಅದು? ನನಗೆ ಅದು ಯಾವಾಗಲೂ ಹೇಳಿರ್ತೀನಿ ಏನೋ ಗೊತ್ತಿರಲ್ಲ, ಅಷ್ಟೇ ಹೇಳಿರ್ತೀನಿ ಏನೋ ಗೊತ್ತಿಲ್ಲ. ಈಗ ಅವನ್ನೆಲ್ಲ ಈಗ ತಗೊಂಡೋಗೋದಕ್ಕೆ ಜೊತೆಲಿ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. 100% ನಾನು ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅಂತಲೇ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ ಏನೇನು ಆಗುತ್ತೆ ಅನ್ನೋದು ಕಾಲನೇ ನಿರ್ಣಯ ಮಾಡಬೇಕು. ಒಟ್ಟಾರೆ ಗುಬ್ಬಿ ಕ್ಷೇತ್ರದಲ್ಲಿ ಸಮರ್ಥ ನಾಯಕನಿಲ್ಲದೆ ಕಾಂಗ್ರೆಸ್ ಒಂದು ಮೂಲೆ ಗುಂಪಾಗಿತ್ತು, ಸಂಘಟನೆಯಲ್ಲಿ ಬಹಳ ಹಿನ್ನಡೆಯನ್ನು ಸಾಧಿಸ್ಕೊಂಡಿತ್ತು. ಯಾಕೆಂದರೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಒಂದು ಹಿನ್ನಡೆಯನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ರಿ. ಈಗ ಸೋಲಿಲ್ಲದ ಸರದಾರ ಕಾಂಗ್ರೆಸ್ ಸೇರ್ಪಡೆಯಾಗಿರುವಂಥದ್ದು, ಕಾಂಗ್ರೆಸ್ ಬಾವುಟ ಆರಿಸುವಂಥ ನಿಟ್ಟಿನಲ್ಲಿ ಸಾಕ್ತಾ ಇರುವಂಥದ್ದನ್ನ ಗಮನಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ, ಮುಕ್ ಟಿವಿ, ಗುಬ್ಬಿ.